ಬಿ ಜೆ ಪಿ ಸರ್ಕಾರವನ್ನು 40% ಕಮಿಷನ್ ಸರ್ಕಾರ ಅನ್ನುವಂಥ ಆರೋಪಗಳನ್ನು ಏನು ವಿರೋಧ ಪಕ್ಷಗಳು ಮಾಡ್ತಾ ಇತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ವಿಶಿಷ್ಟವಾದ ವಿಭಿನ್ನವಾಗಿ ಒಂದು ವಿಚಿತ್ರವಾಗಿ ಒಂದು ಪೋಸ್ಟರ್ ಅಭಿಯಾನ ಒಂದು ನಡೀತಾ ಇದೆ. ಪೇ ಸಿ ಎಂ 40% ಅಕ್ಸೆಪ್ಟೆಡ್ ಇಯರ್ ಅನ್ನುವಂಥ ಈ ಪೋಸ್ಟರ್ಗಳನ್ನು ನಗರದ ಹಲವು ಕಡೆಗಳಲ್ಲಿ ಅಂಟಿಸಿರುವಂಥದ್ದು, ಅದನ್ನು ಅಂದರೆ ಸಿ ಎಂ ಬಸವರಾಜ ಬೊಮ್ಮಾಯಿಯವರ ಮುಖವನ್ನು ಆ ಸ್ಕ್ಯಾನ್ ಮೇಲೆ ಹಾಕಿರುವಂಥದ್ದು, ಅಂದರೆ ಕ್ಯೂ ಆರ್ ಕೋಡ್ ಏನಿದೆ ಆ ಕ್ಯೂ ಆರ್ ಕೋಡ್ ಮೇಲೆ ಅವರ ಮುಖ ಇರುವಂಥದ್ದು. ಆ ಸ್ಕ್ಯಾನ್ ದಿಸ್ ಕ್ಯೂ ಆರ್ ಕೋಡ್ ಟು ಮೇಕ್ ದ ಸಿ ಎಂ ಪೇ ಫರ್ ಕರಪ್ಷನ್ ಅನ್ನುವಂಥ ಟ್ಯಾಗ್ಲೈನ್ ಅನ್ನು ಕೂಡ ಅಲ್ಲಿ ಕೊಡಲಾಗಿದೆ, ಜೊತೆಗೆ ನಂಬರ್ ಕೂಡ ಅಲ್ಲಿ ಹಾಕಿರುವಂಥದ್ದು. ಆ ನಂಬರ್ಗೆ ಕಾಲ್ ಮಾಡಿದ ಕೂಡಲೇ ರಿಂಗ್ ಆಗುತ್ತೆ ಒಂದ್ಸಲ, ನಂತರ ಅದು ಕಟ್ ಆಗುತ್ತೆ. ಅಂದರೆ ಈ ಅಭಿಯಾನಕ್ಕೆ ನಾವು ಓಕೆ ಅಂದಿದ್ದೀವಿ, ನಾವು ಆ ಅಭಿಯಾನದಲ್ಲಿ ಇದ್ದೀವಿ ಅನ್ನೋ ಥರದ ಮೆಸೇಜ್ ಕೊಡುವಂಥ ರೀತಿಯಲ್ಲಿ ಇದನ್ನು ಕ್ರಿಯೇಟ್ ಮಾಡಲಾಗಿದೆ. ಒಂದು ರೀತಿ ಟೆಕ್ನಿಕಲಿ ಯಾವ ರೀತಿಯಾಗಿ ಇದನ್ನು ಬಳಸ್ಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಆ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿದ ನಂತರವೂ ಕೂಡ ಅದರಲ್ಲಿ ಸ್ಕ್ಯಾನ್ ಮಾಡಿದ ಕೂಡ ಒಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜಲ್ಲಿ ಈ ಅಭಿಯಾನಕ್ಕೆ ನಿಮಗೆ ಸ್ವಾಗತ ಅನ್ನುವಂಥದ್ದನ್ನು ನಮೂದಿಸಿರ್ತಾರೆ, ಜೊತೆಗೆ ಏನೆಲ್ಲ ಸ್ಕ್ಯಾಮ್ಗಳ ಆರೋಪಗಳಿದ್ದಾವೆ ಬಿ ಜೆ ಪಿ ಸರ್ಕಾರದ ಮೇಲೆ, ರೋಡ್ ಸ್ಕ್ಯಾಮ್ ಆಗಿರ್ಬೋದು ಅಥವಾ ಪಿ ಎಸ್ ಐ ಸ್ಕ್ಯಾಮ್ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಅಂದರೆ ವಿತ್ ಫೋಟೋಗಳು, ಆ ಮಂತ್ರಿಗಳ ಫೋಟೋಗಳ ಜೊತೆಗೆ ಈಶ್ವರಪ್ಪ ಅವರ ಫೋಟೋ ಆಗಿರ್ಬೋದು, ಸಿ ಎಂ ಅವರ ಫೋಟೋ ಆಗಿರ್ಬೋದು, ಏನು ಎಲ್ಲರ ಫೋಟೋಗಳನ್ನು ಅಂದರೆ ಕೆಲವು ಸಚಿವರುಗಳ ಫೋಟೋಗಳನ್ನು ಹಾಕಿ ಅವ್ರ ಸ್ಕ್ಯಾಮ್ಗಳು ಅಂದರೆ ಯಾವ ಸ್ಕ್ಯಾಮ್ನ ಆರೋಪ ಕೇಳಿ ಬಂದಿತ್ತು ಆ ಸ್ಕ್ಯಾಮ್ನ ಆರೋಪದ ಜೊತೆಗೆ ಆ ಫೋಟೋ ಜೊತೆಗೆ ಪೇಜ್ಗಳು ಓಪನ್ ಆಗ್ತವೆ. ಜೊತೆಗೆ ನೀವು ಈ ಅಭಿಯಾನಕ್ಕೆ ಭಾಗಿಯಾಗಿದ್ದೀರಿ, ಅಭಿಯಾನದಲ್ಲಿ ಭಾಗಿಯಾಗಿದ್ದೀರಿ ಅನ್ನುವಂಥ ನಿಟ್ಟಲ್ಲಿ ಒಂದು ರೀತಿಯ ಮೆಸೇಜ್ ಬರುವಂಥದ್ದು. ಒಟ್ಟಾರೆ ಟೆಕ್ನಿಕಲಿ ಒಂದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುವಂಥ ರೀತಿಯಲ್ಲಿ ಹಲವು ಕಡೆಗಳಲ್ಲಿ, ನಗರದ ಹಲವು ಕಡೆಗಳಲ್ಲಿ ಈ ರೀತಿಯಾಗಿ ಪೋಸ್ಟರ್ನ ಅಳವಡಿಸಿರುವಂಥದ್ದು, ಜನ ಕೂಡ ಇಲ್ಲಿ ಬಂದು ಒಂದೇನು ಇದು ವಿಚಿತ್ರವಾಗಿದೆಯಲ್ಲ ಅನ್ನೋ ಥರ ನೋಡ್ತಾ ಇದ್ದಾರೆ, ಮತ್ತು ಸ್ಕ್ಯಾನ್ ಕೂಡ ಮಾಡಿ ನೋಡಿರುವಂಥದ್ದು. ಒಟ್ಟಾರೆ ವಿಶೇಷ ಒಂದು ರೀತಿ ವಿಚಿತ್ರ ಅಂತಲೇ ಹೇಳ್ಬೋದು. ಟೆಕ್ನಾಲಜಿಯನ್ನು ಬಳಸ್ಕೊಂಡು ಈ ರೀತಿಯಾಗಿ ಅಭಿಯಾನವನ್ನು ಅಂದರೆ ಸರ್ಕಾರದ ವಿರುದ್ಧ ಅಭಿಯಾನವನ್ನು ಶುರು ಮಾಡಿರುವಂಥದ್ದು. ಇನ್ನೊಂದು ವಿಚಿತ್ರ ಏನಂದರೆ ಇದು ಸಿ ಎಂ ಮಾಜಿ ಸಿ ಎಂ ಸಿದ್ದರಾಮಯ್ಯನವರ ನಿವಾಸದ ರಸ್ತೆ, ಆ ನಿವಾಸಕ್ಕೆ ಪ್ರಾರಂಭದಲ್ಲೇ ಅಂದರೆ ಈ ರಸ್ತೆಯ ಪ್ರಾರಂಭದಲ್ಲೇ ಈ ರೀತಿಯಾಗಿ ಪೋಸ್ಟರ್ಗಳನ್ನು ಅಳವಡಿಕೆ ಮಾಡಿರುವಂಥದ್ದು. ಜೈಮಹಲ್ ಆಗಿರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಈ ಥರದ ಪೋಸ್ಟರ್ ಅಳವಡಿಕೆ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಏನು ಮಾಜಿ ಮುಖ್ಯಮಂತ್ರಿಗಳ ನಿವಾಸ ಇನ್ನೇನು 100 ಮೀಟರ್ ಅಂತರ ಇದೆ ಪ್ರಾರಂಭದ ರಸ್ತೆಯಲ್ಲೇ, ಅಂದರೆ ಅವರ ನಿವಾಸದ ಪ್ರಾರಂಭದಲ್ಲೇ ಈ ರೀತಿಯಾಗಿ ಪೋಸ್ಟರ್ಗಳನ್ನು ಅಳವಡಿಕೆ ಮಾಡಿ ಸರ್ಕಾರದ ವಿರುದ್ಧವಾಗಿ ಅಂದರೆ 40% ಸರ್ಕಾರ ಅನ್ನುವಂಥ ದೊಡ್ಡ ಮಟ್ಟದ ಅಭಿಯಾನವನ್ನು ಶುರು ಮಾಡಲಾಗಿರುವಂಥದ್ದು. ಇದಕ್ಕೆ ಜನ ಕೂಡ ಒಂದು ಮಟ್ಟಕ್ಕೆ ನೋಡ್ಕೊಂಡು ನಗ್ಕೊಂಡು ಹೋಗ್ತಿದ್ದಾರೆ, ಕೆಲವರು ಇದನ್ನು ಫೋಟೋ ತೊಗೊಂಡು ಹೋಗ್ತಾ ಇರುವಂಥದ್ದು, ವಿಡಿಯೋ ತೊಗೊಂಡು ಹೋಗ್ತಾ ಇರುವಂಥ ಘಟನೆಗಳು ಕೂಡ ಆಗ್ತಾ ಇದ್ದಾವೆ. ಕ್ಯಾಮ್ರಾ ಪರ್ಸನ್ ಪರಮೇಶ್ ಜೊತೆಗೆ ಮಾದೇಶ್ ಅನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.